ನಮಸ್ಕಾರ, ಅಮೋಗ್ ವಾರ್ತೆಗೆ ಸ್ವಾಗತ. ನಾನು ರಮ್ಯಾ. ತುಮಕೂರಿನಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಿದ ಸ್ವಯಂ ಉದ್ಯೋಗ ಮಾಹಿತಿ ಮತ್ತು ಪ್ರೇರಣಾ ಕಾರ್ಯಾಗಾರವನ್ನು ಸಚಿವ ಕೆಎನ್ ರಾಜಣ್ಣ ಉದ್ಘಾಟಿಸಿದರು. ರಾಜ್ಯದ ಎಲ್ಲ ಪತ್ರಕರ್ತರಿಗೆ ಯಶಸ್ವಿನಿ ಯೋಜನೆ ಅನುಷ್ಠಾನಗೊಳಿಸುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸುತ್ತಿದೆ ಎಂದು ರಾಜ್ಯದ ಸಹಕಾರ ಸಚಿವ ಕೆಎನ್ ರಾಜಣ್ಣ ತಿಳಿಸಿದರು. ಪತ್ರಕರ್ತರು ಸ್ವಯಂ ಉದ್ಯೋಗ ಆರಂಭಿಸಿದರೆ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ವತಿಯಿಂದ ಸಾಲ ಸೌಲಭ್ಯ ನೀಡುವ ಭರವಸೆಯನ್ನು ನೀಡಿದರು. ರಾಜ್ಯ ಸಂಘದ ಮನವಿ ಮೇರೆಗೆ ಪತ್ರಕರ್ತರನ್ನು ಯಶಸ್ವಿನಿ ಯೋಜನೆಗೆ ಒಳಪಡಿಸುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘ ಹೆಸರು ಹೇಳಿಕೊಂಡು ನೋಂದಣಿ ಮಾಡಿಸುವ ಸಂಘಗಳಿಗೆ ಕಡಿವಾಣ ಹಾಕಲು ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚನೆ ನೀಡುವುದಾಗಿ ರಾಜಣ್ಣ ಹೇಳಿದರು. ಪತ್ರಕರ್ತರ ಪ್ರತಿಭಾವಂತ ಮಕ್ಕಳಿಗೆ ಪ್ರೋತ್ಸಾಹಧನ ನೀಡುವ ಉದ್ದೇಶದಿಂದ 1 ಲಕ್ಷ ರು ಸಂಘಕ್ಕೆ ನೀಡುವುದಾಗಿ ರಾಜಣ್ಣರವರು ಪ್ರಕಟಿಸಿದರು. ಮತ್ತೆ ತುಂಬಿಲೋರು ಊಟ ಹಾಕಿಕೊಂಡ್ರೆ ಊಟ ಹಾಕೋರಿಗೆ ಗೌರವ ಮಾಡೋಲ್ಲ, ಯಾಕೆಂದ್ರೆ ಜಾಸ್ತಿ ಹಾಕ್ಕೊಂಡು ಹಬ್ಬ ತಿಂದ್ಬಿಟ್ಟು ಬೆಟ್ಟ ನೋವು ಬಂದ್ಬಿಟ್ಟೆ ಅಂತ ಬೈಕೊಳ್ತಾರೆ. ಹಸಿದವ್ರಿಗೆ ಅದರಿಂದ ತೊಂದರೆಯಿದ್ದವ್ರಿಗೆ ನೀವು ಸಹಾಯ ಮಾಡ್ತಕ್ಕಂಥದ್ದು ಬಹಳ ಉತ್ತಮವಾದಂತಹ ಕೆಲಸವನ್ನು ಮಾಡಿದ್ದೀರಿ. ಆದರೆ ನನ್ನ ಚಿಂತನೆ ಏನಪ್ಪ ಅಂದರೆ, ನೀವು ಮಕ್ಕಳಿಗೆ ಏನು ಅವರಿಗೆ ಸನ್ಮಾನ ಮಾಡಿ ಪ್ರತಿಭಾವಂತ ಮಕ್ಕಳುಗಳಿಗೆ ಸನ್ಮಾನ ಮಾಡ್ತೀರಿ, ಅವರಿಗೆ ಇನ್ನು ಮುಂದಿನ ಜೀವನ ಚೆನ್ನಾಗಿರಲಿ ಅಂತೇಳಿ ಏನು ಆಶಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀರಿ. ಅದರಲ್ಲಿ ನಾನು ಕೂಡ 1 ಲಕ್ಷ ರೂಪಾಯಿ ದತ್ತಿಯನ್ನು ಇರ್ತೇನೆ. ನೀವು ಪ್ರತಿಭಾವಂತ ಮಕ್ಕಳಿಗೆ ನಿಮ್ಮ ಏನು ಪತ್ರಕರ್ತರಿರ್ತೀರಿ, ನಿಮ್ಮ ಮಕ್ಕಳು ಯಾರು ಪ್ರತಿಭಾವಂತ ಇರ್ತೀರಿ ಅವರಿಗೆ ಪ್ರೋತ್ಸಾಹ ಮಾಡಲಿಕ್ಕೆ ಆ ಒಂದು ಡೆಪಾಸಿಟ್ನಲ್ಲಿ ಬರ್ತಕ್ಕಂಥ ಹಣದಿಂದ ನೀವು ಮುಂದೆ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡಲಿಕ್ಕೆ ವಿನಿಯೋಗ ಮಾಡಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಶಿವಾನಂದ ತಗಡೂರವರು ಮಾತನಾಡಿ, ಶೇಕಡ 80% ಪತ್ರಕರ್ತರು ಜೀವನ ನಡೆಸುವುದೇ ಕಷ್ಟವಾಗಿದ್ದು ಅಂತವರ ನೆರವಿಗಾಗಿ ಯಶಸ್ಸಿನ ಯೋಜನೆಯನ್ನು ಒಳಪಡಿಸುವಂತೆ ಮನವಿ ಮಾಡಿದರು. ಈ ಪತ್ರಕರ್ತರ ಸಮುದಾಯ ನಾವು ನಿರೀಕ್ಷೆ ಮಾಡ್ತಾ ಇರೋದು, ನಾವು ಪ್ರತಿ ಸಲ ಮುಖ್ಯಮಂತ್ರಿಗಳ ಹತ್ರ ಹಿಡಿದು ನಿಮ್ಗೆ ಆಗತ್ತಿಲ್ಲ ಪರಿಹಾರ ಕೊಡಿ, ಯಾರು ಹಾಸ್ಪಿಟಲೈಸ್ ಆಗ್ತಾರೆ, ಆಕ್ಸಿಡೆಂಟ್ ಆಗ್ತಾರೆ ಅಥವಾ ಬೇರೆ ಇನ್ನೊಂದು ಆಗ್ತಾರೆ, ಆ ಸಂದರ್ಭದಲ್ಲಿ ನಾವು ಯಾವ ಪತ್ರಕರ್ತರುಗಳು ಕೂಡ ಬಹಳ ಸ್ಥಿತಿಯಲ್ಲಿದ್ದಾರೆ ಅಂತ ಹೇಳೋದಕ್ಕೆ ನಾನು ಬಯಸಲ್ಲ. ನಮ್ಮ ಶಾಂತಣ್ಣ ಅಂತವರು ಎಲ್ಲ 5% 10% ಚೆನ್ನಾಗಿರೋದು ಹೇಳ್ಬೋದು, ನಮ್ಮ ಸತೀಶ್ ಅಂತವ್ರು ಚೆನ್ನಾಗಿರೋದು ಹೇಳ್ಬೋದು, ಆದರೆ ಎಲ್ಲರೂ ಆ ಥರ ಚೆನ್ನಾಗಿರೋಂಥ ಜನ ಶೇಕಡ 80% ಪತ್ರಕರ್ತರು ಅವತ್ತಿನ ಅವರ ಬದುಕನ್ನು ಸಾಗಿಸೋದಕ್ಕೆ ಎಷ್ಟಾಗಿದೆ ಅಷ್ಟು ಕಷ್ಟ ದಿನಗಳಲ್ಲಿ ಹೆಜ್ಜೆ ನಡೆಸ್ತಾ ಇರೋಂಥದ್ದು ನೀವು ನೋಡಿದ್ದೀರಿ. ಪ್ರತಿನಿತ್ಯ ಅದು ವರದಿ ಆಗ್ತಾ ಇದೆ, ಎಲ್ಲರ ನಮ್ಮ ನೋವು ನಲಿವುಗಳಿಗೆ ನಾವು ಸಾಕ್ಷಿ ಆಗ್ತೀವಿ. ದುರಂತ ನಮ್ಮ ನೋವು ನಲಿವುಗಳಿಗೆ ನಮ್ಮ ಬದುಕಿನ ಸಂದರ್ಭದಲ್ಲಿ ನಮ್ಮ ಕುಟುಂಬದ ವಿಚಾರಗಳಿಗೆ ನಾವು ಹೆಚ್ಚು ಆದ್ಯತೆಯನ್ನು ಕೊಡಲ್ಲ, ಹಂಗಾಗಿ ಭಾಳ ಸ್ಯಾಕ್ರಿಫೈಸಿಗೆ ಹಾಕ್ಕೊಂಡು ಒದ್ದಾಡ್ತೀವಿ. ನಾವು ಚೆನ್ನಾಗಿದ್ದಾಗ ಊರು ತುಂಬ ಎಲ್ಲ ನಮಸ್ಕಾರ ಎಲ್ಲರ ದಾರಿಗೂ ಅಮ್ಮೋ ಬೆಂಬಲ ತಿರುಗ್ತಾ ಇರ್ತೀನಿ, ನಾನೇ ಪತ್ರಕರ್ತ ಅಂತ ನಾನು ಜರ್ನಲಿಸ್ಟ್ ಅಂತೀನಿ. ಆದರೆ ಒಂದು ಸಣ್ಣ ಕಷ್ಟಕ್ಕೆ ಸಿಗಾಕೊಂಡಾಗ ನಿಜವಾಗ ಕಷ್ಟ ಏನು ಅಂತ ಗೊತ್ತಾಗ, ಪತ್ರಕರ್ತರ ಯಾರಾದರೂ ಹಾಸ್ಪಿಟಲೈಸ್ ಆದರೆ ಎಷ್ಟು ಜನ ಸ್ಪಂದನೆ ಮಾಡ್ತಾರೆ ಅಂತ ಗೊತ್ತಾಗ, ಯಾರೋ ಆಕ್ಸಿಡೆಂಟ್ ಆದರೆ ಆ ಸಂದರ್ಭ ತುರ್ತಾಗಿ ಎಷ್ಟು ಜನ ಸ್ಪಂದನೆ ಮಾಡ್ತಾರೆ ಅಂತ ಆ ಸಂದರ್ಭದಲ್ಲಿ ಗೊತ್ತಾಗ, ಪ್ರಾಣಕ್ಕೆ ಎಷ್ಟು ಜನರು ಕೂಡ ಸ್ಪಂದನೆ ಮಾಡೋದಿಲ್ಲ. ಇಲ್ಲೇ ನಿಮ್ಮ ತುಮಕೂರಿನಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ, ಅಂಥ ಸಂದರ್ಭದಲ್ಲಿ ರಾಜ್ಯ ಪತ್ರಕರ್ತರ ಸಂಘ, ಜಿಲ್ಲಾ ಪತ್ರಕರ್ತರ ಸಂಘ ಹಾಗೆ ಪತ್ರಕರ್ತರ ಬಗ್ಗೆ ಕಾಳಜಿ ಇಟ್ಕೊಂಡಿರೋರು ಅಷ್ಟೇ ಅದೊಂದು ಒಂದಷ್ಟು ಸ್ಪಂದನೆ ಮಾಡಿ ಅವ್ರ ಕುಟುಂಬಕ್ಕೆ ನೆರವು ಕೊಡುವಂಥ ಕೆಲಸವನ್ನು ಹಿಂದಿನಿಂದಲೂ ಮಾಡಿದ್ದೀವಿ. ಮೊನ್ನೆನೂ ಕೂಡ ಅನೇಕ ಸಂದರ್ಭಗಳಲ್ಲಿ ಈ ಕೋವಿಡ್ ಸಂದರ್ಭದಲ್ಲೂ ಕೂಡ ಆ ಕೆಲಸವನ್ನು ಮಾಡಿದ್ದೇವೆ. ಕಾರ್ಯನಿರತ ಪತ್ರಕರ್ತರ ಸಂಘದ ಹೆಸರು ಹೇಳಿಕೊಂಡು ಬರುವ ಸಂಘಟನೆಗಳಿಗೆ ಸಹಕಾರ ಇಲಾಖೆಯಲ್ಲಿ ನೋಂದಣಿ ಮಾಡದಂತೆ ಕಡಿವಾಣ ಹಾಕಬೇಕೆಂದು ಸಹಕಾರ ಸಚಿವರಲ್ಲಿ ಕೋರಿದರು. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ಮಹಾನಗರ ಪಾಲಿಕೆ ಆಯುಕ್ತ ಅಶ್ವಿಜಾ ಸೇರಿದಂತೆ ಹಿರಿಯ ಪತ್ರಕರ್ತರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜುನ್ ಜೊತೆ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ಶಿರಾ ತಾಲೂಕಿನಲ್ಲಿ ಕ್ವಿಂಟಲ್ ಕೊಬ್ಬರಿಗೆ 25,000 ಬೆಂಬಲ ಬೆಲೆ ನೀಡುವಂತೆ ಒತ್ತಾಯಿಸಿ ರಾಜ್ಯ ರೈತ ಸಂಘ, ಹಸಿರು ಸೇನೆ ಹಾಗೂ ವಿವಿಧ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು.
नगर प्रवासी मंदिर वृत्त प्रमुख बीदिया मूलक संचरी क्विंटल कोब्बरी 25,000 बेंबल बेले घोषिसिदरु रैत संघद अध्यक्ष कोडिहळ्ळी चंद्रशेखर मातनाडी राज्य कृषि बेले आयोग कोब्बरी 17,800 रूपायि निगदि माडलागिदे एंदु वरदि नीडिदे ಆದರೆ ರಾಜ್ಯ ಸರ್ಕಾರ ಕೇವಲ 1,250 ಬೆಂಬಲ ಬೆಲೆಯಾಗಿ ಘೋಷಿಸಿದ್ದು ಯಾವ ಮಾನದಂಡದಲ್ಲಿ ಎನ್ನುವುದು ಅರ್ಥವಾಗುತ್ತಿಲ್ಲ ಎಂದರು ಪ್ರಭಾವ ಶಕ್ತಿಯನ್ನಾಗಿ ತಾವು ಯಾತಕ್ಕೆ ಮಾಡಕ ಆಗ್ತಾ ಇಲ್ಲ ಇದು ಮಾಡಲೇಬೇಕು ಸ್ನೇಹಿತರೆ ಇದು ಏನಾದರೂ ಆಗದೆ ಇದ್ದರೆ ನಿಧಾನಕ್ಕೆ ತೆಂಗಿನ ಬೆಳೆ ನಾಶ ಆಗ್ತಾ ಹೋಗುತ್ತೆ ಕಪ್ಪು ಕಲೆ ಹುಳು ಅದಕ್ಕೆ ನುಸಿ ಕೀಡೆ ಅದರ ಜೊತೆಗೆ ಈಗ ಯಾವುದೋ ಒಂದು ಹೊಸ ರಸ ಹೊಡೆಯೋದ್ರ ಜೊತೆಗೆ ಇನ್ನೊಂದು ಏನ್ಬೋದು ಅದು ಅದು ಸರಿ ಮತ್ತಾವುದೋ ಒಂದು ಕಾಯಿಲೆ ಬಂದಿದೆ ತೆಂಗಿನ ಮರದ ದಡಾನ ಬಿದ್ದೋಗ್ತಾ ಇದೆ ನಮ್ಮ ಪ್ರದೇಶದಲ್ಲಿ ಹಾಗಾಗಿ ಈಗ ಹೇಳೋದೇನಂದ್ರೆ ತಕ್ಷಣವೇ ಇದರ ಬಗ್ಗೆ ಗಮನ ಅಳಿಸಿ ತೆಂಗು ಪ್ರದೇಶವನ್ನ ಉಳಿಸಿಕೊಳ್ಳೋ ಕೆಲಸವನ್ನ ಭಾರತ ಸರ್ಕಾರ ಆಗಲಿ ಭಾರತ ಸರ್ಕಾರ ಪ್ರತಿನಿಧಿಸುವ ಬಿಜೆಪಿಗರು ನೀವಿರಲಿ ಕರ್ನಾಟಕ ಸರ್ಕಾರವನ್ನ ಪ್ರತಿನಿಧಿಸುವಂತ ಕಾಂಗ್ರೆಸ್ ಸಂಸದರು ಎಂಎಲ್ಎಗಳಿರಲಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ ಮಿಸ್ಟರ್ ಜಯಚಂದ್ರ ಕಳೆದ 16 ರಲ್ಲಿ ನೀವು ತೋರಿದಂತ ಹಿತಾಸಕ್ತಿ ಇವತ್ತು ಯಾಕೆ ಇಲ್ಲ ನಿಮಗೆ ನಿಮಗೂ ಇದರ ಬಗ್ಗೆ ಜವಾಬ್ದಾರಿ ಇರಬೇಕು ಹಾಗಾಗಿ ಈ ಸಂದರ್ಭದಲ್ಲಿ ಹೇಳೋದೇನು ಅಂದ್ರೆ ನಾವು ಈ ಮೊನ್ನೆ ಡೆಲ್ಲಿಯಿಂದ ನಮ್ಮ ಸ್ನೇಹಿತರು ಎಳ್ನೀರ್ ಖರೀದಿಗೆ ಕಳಿಸಿದ್ರು ಅವರು ನಾನೇ ಅವರನ್ನ ಮದ್ದೂರು ರಾಜ್ಯದಲ್ಲಿ 12 ಜಿಲ್ಲೆಗಳಲ್ಲಿ ತೆಂಗು ಬೆಳೆಯುತ್ತಿದ್ದು ಜಿಲ್ಲೆಯಲ್ಲಿ ಹೆಚ್ಚು ತೆಂಗು ಬೆಳೆಯುವ ರೈತರಿದ್ದಾರೆ ಈಗ ಕೊಬ್ಬರಿ ಬೆಲೆ ತೀವ್ರ ಕುಸಿತ ಕಂಡಿದ್ದು ರೈತರು ಸಂಕಷ್ಟದಲ್ಲಿದ್ದಾರೆ ಎಂದರು ರೈತ ಸಂಘದ ಜಿಲ್ಲಾ ಘಟಕದ ಅಧ್ಯಕ್ಷ ಆನಂದ್ ಪಾಟೀಲ್ ತಾಲೂಕು ಅಧ್ಯಕ್ಷರು ಸೇರಿದಂತೆ ವಿವಿಧ ಪದಾಧಿಕಾರಿಗಳು ವರ್ತಕರು ಹಾಗೂ ಮತ್ತಿತರರು ಹಾಜರಿದ್ದರು ಶ್ರೀಮಂತ್ ಅಮೋಕ್ ಟಿವಿ ಶಿರಾ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಾಡು ಗ್ರಾಮ ಪಂಚಾಯಿತಿಯಲ್ಲಿ 2ನೇ ಅವಧಿಗೆ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ಜರುಗಿತು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 16 ಸದಸ್ಯರಿದ್ದು ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷರ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ ಗಂಗಾಧರ್ 11 ಮತಗಳನ್ನು ಪಡೆದು ಜಯ ಗಳಿಸಿದ್ದಾರೆ ಕಾಂಗ್ರೆಸ್ ಉಪಾಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಕನ್ನಯ್ಯರವರು ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಾದ ಗಂಗಾಧರ್ ಸರ್ವರಿಗೂ ಧನ್ಯವಾದಗಳನ್ನು ಅರ್ಪಿಸಿದರು ನಮ್ಮ ರಾಯಲ್ಪಾಡು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನ ಚುನಾವಣೆ ನಡೆದಿದೆ ಅದರಲ್ಲಿ ನಾನು ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ಅದಕ್ಕೆ ಕಾರಣಭೂತರಾದಂಥ ನಮ್ಮ ನಾಯಕರಾದಂಥ ಕಾಂಗ್ರೆಸ್ ದುಡಿದಂಥ ಶ್ರೀಮಾನ್ ರಮೇಶ್ ಕುಮಾರ್ ಅವರು ಹಾಗೂ ನಮ್ಮ ನಾಯಕರಾದಂಥ ಮ್ಯಾಕಲ್ ನಾರಾಯಣ ಸಮನವರು ಹಾಗೂ ಕುರಿಯಪಲ್ಲಿ ಮಾಜಿ ಅಧ್ಯಕ್ಷ ವಿಶ್ವನಾಥ ರೆಡ್ಡಿ ಅವರು ನಮ್ಮ ಪಕ್ಷದ ಎಲ್ಲ ಮುಖಂಡರು ಹಾಗೂ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಆ ಪಕ್ಷ ನಮ್ಮ ಪಕ್ಷದ ಎಲ್ಲ ಸದಸ್ಯರು ಇದೊಂದು ಕಾರಣರಾಗಿದ್ದಾರೆ ಅವರಿಗೆಲ್ಲ ಮೊಟ್ಟ ಮೊದಲಾಗಿ ನನ್ನ ಕೃತಜ್ಞತೆಗಳನ್ನು ನನ್ನ ಅಭಿನಂದನೆಗಳನ್ನು ಅವ್ರಿಗೆ ತಿಳಿಸ್ತೇನೆ ಆಲ್ರೆಡಿ ಕಳೆದ ಬಾರಿ ನಮ್ಮ ಶಾಸಕ ರಮೇಶ್ ಕುಮಾರ್ ಸಾರ್ ಅವರ ಅಭಿವೃದ್ಧಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ನಾರಾಯಣ ಸರ್ ನಮ್ಮ ಮಾರ್ಗದರ್ಶನದಲ್ಲಿ ನಾವು ಸಾಕಷ್ಟು ನಮ್ಮ ಇದಕ್ಕೆ ಮುಂಚೆ ಎಲ್ಲ ನಮ್ಮ ಪಕ್ಷದವರೇ ಅಭಿವೃದ್ಧಿ ಇದು ಅಧ್ಯಕ್ಷರಾಗಿದ್ದರು ಸಾಕಷ್ಟು ಅಭಿವೃದ್ಧಿ ಕಾರ್ಯ ನಡೆದಿದೆ ಅದೇ ರೀತಿಯಾಗಿ ಮುಂದೆ ಕೂಡ ನಮ್ಮೆಲ್ಲರ ಜನ ಗ್ರಾಮ ಪಂಚಾಯತ್ ಸದಸ್ಯರ ಸಹಕಾರದಿಂದ ಮತ್ತು ಕಾರ್ಯಕರ್ತರ ಸಹಕಾರದಿಂದ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಗಳನ್ನು ಮುಂದೆ ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತ ಹೇಳಲು ಪಕ್ಷಾತೀತವಾಗಿ ಎಲ್ಲ ಮೂಲಭೂತ ಸೌಕರ್ಯ ಸಾಧಿತ ಶ್ರೇಣಿದೆ ಕುಡಿಯುವ ನೀರು ಇರ್ಬೋದು ರಸ್ತೆ ಇರ್ಬೋದು ಚರಂಡಿ ಇರ್ಬೋದು ಲೈಟ್ ಇರ್ಬೋದು ಎಲ್ಲ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ತಿಳಿಸೋಕೆ ಇಷ್ಟಪಡ್ತೀನಿ ಗುಂಡ್ಲುಪೇಟೆ ತಾಲೂಕಿನ ಬೇಗೂರು ಸಮೀಪದ ಕೆಇಬಿ ಮುಂಭಾಗ ಸಿನಿಮೀಯ ಶೈಲಿಯಲ್ಲಿ ದರೋಡೆಗೆ ಯತ್ನಿಸಿದ್ದ 5 ಕಳ್ಳರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ ಕೇರಳ ಮೂಲದ ಚಿನ್ನದ ವ್ಯಾಪಾರಿಯನ್ನು ಅಡ್ಡಗಟ್ಟಿ ಹಲ್ಲೆ ನಡೆಸಿ ಹೋಂಡಾ ಸಿಟಿ ಕಾರನ್ನು ಕದ್ದೊಯ್ದು ಪರಾರಿಯಾಗಿದ್ದ ಕಳ್ಳರು ಸೋಮಹಳ್ಳಿ ಮಾರ್ಗದ ಮೂಲಕ ಎಸ್ಕೇಪ್ ಆಗುವ ವೇಳೆ ಸ್ಥಳೀಯರಿಗೆ ಸಿಕ್ಕಿಬಿದ್ದಿದ್ದಾರೆ ಎರಡು ತಂಡಗಳಾಗಿ ಬಂದು ಹಣ ಹಾಗೂ ಕಾರನ್ನು ದೋಚಿರುವ ದರೋಡೆಕೋರರನ್ನು ಹಿಡಿದು ಸ್ಥಳೀಯರು ಪೊಲೀಸರಿಗೆ ಒಪ್ಪಿಸಿದ್ದಾರೆ KL 35L 9971 ನೋಂದಣಿ ಇನ್ನೋವಾ ಕಾರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದು ಎಸ್ಕೇಪ್ ಆಗಿರುವ ದರೋಡೆಕೋರರ ಪತ್ತೆಗೆ ಬಲೆ ಬೀಸಿದ್ದಾರೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ತೀನಂ ಶ್ರೀಭವನದಲ್ಲಿ ನೂತನವಾಗಿ ಆಯ್ಕೆಯಾಗಿರುವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ತಾಲೂಕು ಮಟ್ಟದ ಅಧಿಕಾರಿಗಳಿಂದ ಇಲಾಖಾ ವ್ಯಾಪ್ತಿಯ ವಿವಿಧ ಯೋಜನೆಗಳ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಗ್ರಾಮ ಪಂಚಾಯಿತಿವಾರು ಪ್ರಮುಖವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಹೆಚ್ಚಿನ ಮಾಹಿತಿ ತಿಳುವಳಿಕೆ ತುಂಬಾ ಮುಖ್ಯವಾದದ್ದು
ತಾಲೂಕು ಮಟ್ಟದಲ್ಲಿ ಈ ಒಂದು ದಿನದ ಕಾರ್ಯಾಗಾರ ಹಮ್ಮಿಕೊಂಡಿರುವ ಉದ್ದೇಶ ಹಂತ ಹಂತವಾಗಿ ಸರ್ಕಾರಗಳ ಸೌಲಭ್ಯಗಳನ್ನು ಗ್ರಾಮೀಣ ಜನರು ಯೋಗ್ಯವಾದ ರೀತಿಯಲ್ಲಿ ಬಳಸಿಕೊಳ್ಳುವುದು ಅಗತ್ಯವೆಂದರು ಉತ್ತೇಜನ ಕೊಡಕ್ಕೆ ನಮ್ಮ ಇಲಾಖೆಗಳಿಗೆ ಒತ್ತಾಯ ಮಾಡಿ ಅದಕ್ಕೆ ಗ್ರಾಂಟ್ ಜಾಸ್ತಿ ಕೋಳಿಗೋ ಪೂರಿಗೋ ಯಾವ್ದು ಕೇಳ್ತೀರಾ ಬೇರೆ ಬೇರೆ ಎಲ್ಲ ಇಲಾಖೆಗಳು ಮಾಹಿತಿಗಳನ್ನ ಮೊದಲು ನಾವು ನೀವು ಇಂಟ್ರಾಕ್ಷನ್ ಮಾಡಿ ಸೂಕ್ತ ಒಳ್ಳೇದಿದ್ರು ಆ ಥರ ನೀವು ಕೇಳಿದ್ರೆ ಅದರ ಇಲಾಖೆಯಲ್ಲಿ ಇರ್ತಕ್ಕಂಥ ನ್ಯೂನತೆಗಳನ್ನ ಸರಿಪಡಿಸ್ಲಿಕ್ಕೆ ಅಧಿಕಾರಿಗಳಿಗಾಗಲಿ ನಮ್ಗಾಗಲಿ ಸಾಧ್ಯ ಆಗುತ್ತೆ ದಯಮಾಡಿ ಒಬ್ಬೊಬ್ಬರು ಕೇಳಿಕೊಂಡು ನಾವು ಈ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ನಮ್ಮ ಎಲ್ಲ ಜನಕ್ಕೂ ಕೂಡ ನಮ್ಮ ಎಲ್ಲ ಭಾಗದ ಜನಕ್ಕೂ ಇಲ್ಲಿ ತಾರತಮ್ಯ ಬೇಡ 27 ಪಂಚಾಯತಿನ ಒಂದೇ 27 ಪಂಚಾಯತಿ ಅಧ್ಯಕ್ಷರು ಒಂದೇ ಸದಸ್ಯರು ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ ನಾವಿವತ್ತು ನಾವೆಲ್ಲ ನಮ್ಮ ಭಾಗದ ಜನಕ್ಕೆ ಏನೇನು ಅಲ್ಲಿ ಅವಶ್ಯಕತೆ ಇದೆ ಯಾವ್ಯಾವ ಇಲಾಖೆಯಿಂದ ದಯಮಾಡಿ ಅದನ್ನು ಬೆಳಗ್ಚಲ್ಲಿ ಅದನ್ನ ಪರಿಹಾರ ಮಾಡಿಕೊಂಡು ಆ ಜನಗಳಿಗೆ ನಾವು ಅದನ್ನ ಸೌಲಭ್ಯನ ಕೊಡ್ಸೋಕ್ಕೆ ನಾವೆಲ್ಲ ಸೇರಿ ಮುಂದಾಗಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಸಂತ ಕುಮಾರ್ ಮಾತನಾಡಿ ನಮ್ಮ ತಾಲೂಕಿನ ಪಂಚಾಯತಿಗಳ ಮಟ್ಟದಲ್ಲಿ ಯೋಜನೆಗಳಲ್ಲೇನಾದರೂ ಲೋಪವಿದ್ದಲ್ಲಿ ಪರಿಹರಿಸಲು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸುತ್ತೇವೆ ಎಲ್ಲಾ ಗ್ರಾಮೀಣ ಜನರು ಸೌಲಭ್ಯಗಳನ್ನು ಬಳಸಿಕೊಂಡು ಸದೃಢರಾಗಬೇಕೆಂಬುದು ನಮ್ಮ ಆಶಯವೆಂದರು ಕೃಷಿ ಇಲಾಖೆ ಪಶುಸಂಗೋಪನಾ ಇಲಾಖೆ ಆರೋಗ್ಯ ಇಲಾಖೆ ಅಕ್ಷರ ದಾಸೋಹ ಸಾಮಾಜಿಕ ಅರಣ್ಯ ಇಲಾಖೆ ರೇಷ್ಮೆ ಇಲಾಖೆ ಶಿಕ್ಷಣ ಇಲಾಖೆ ಸೇರಿದಂತೆ ಇತ್ಯಾದಿ ಇಲಾಖೆಗಳಿಂದ ಪರಿಹಾರಗಳು ಶಿಬಿರಗಳು ಸಂಬಂಧಿಸಿದಂತೆ ಸೌಕರ್ಯಗಳನ್ನು ಪೂರ್ಣವಾಗಿ ತಿಳಿಸಿಕೊಡಲಾಯಿತು ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ಕಾರ್ಯದರ್ಶಿಗಳು ಸೇರಿದಂತೆ ಇತರರು ಹಾಜರಿದ್ದರು ಬ್ಯಾಂಕ್ ಖಾತೆ ಹೊಂದಿಲ್ಲದ ತಾಲೂಕಿನ 18,000 ಪಡಿತರ ಚೀಟಿದಾರರಿಗೆ ಶೂನ್ಯ ಠೇವಣಿಯಲ್ಲಿ ಖಾತೆ ತೆರೆಯಲು ಅವಕಾಶ ಮಾಡಿಕೊಡಲು ಸೂಚಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಶ್ರೀನಿವಾಸ್ ಚಿಕ್ಕನಾಯಕನಹಳ್ಳಿಯಲ್ಲಿ ತಿಳಿಸಿದರು ತಾಲೂಕು ಕಚೇರಿಯಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯ ಬಳಿಕ ಸುದ್ದಿಗಾರರ ಜೊತೆ ಮಾತನಾಡಿ ತಾಲೂಕಿನ 70,000 ಪಡಿತರ ಚೀಟಿದಾರರ ಪೈಕಿ ಬ್ಯಾಂಕ್ ಖಾತೆ ಹೊಂದಿರುವ 52,000 ಪಡಿತರ ಫಲಾನುಭವಿಗಳಿಗೆ 5 ಕೆಜಿ ಮೊತ್ತದ ಪಡಿತರ ಹಣ ಹಾಗೂ ಗೃಹಲಕ್ಷ್ಮಿ ಯೋಜನೆಯ 2,000 ರು ನಗದು ಸಿಗಲಿದೆ ಆಧಾರ್ ತಿದ್ದುಪಡಿ ಮತ್ತಿತರ ಕೆಲಸಗಳಿಗೆ ಅಡಚಣೆಯಾಗಿದ್ದ ಸರ್ವರ್ ಸಮಸ್ಯೆ ಪರಿಹಾರವಾಗಿದೆ ಇಂತಹ ಸಮಸ್ಯೆ ಇರುವವರ ಸಂಖ್ಯೆಯು ಹೆಚ್ಚಿನ ಸಂಖ್ಯೆಯಲ್ಲಿರುವುದರಿಂದ ತ್ವರಿತ ಗತಿಯಲ್ಲಿ ಮಾಡಿಕೊಡುವಂತೆ ಸೂಚಿಸಲಾಗಿದೆ ಜನರಿಗೆ ಸೌಲಭ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರ್ಕಾರವೇ ಯೋಜನೆಗಳಿಗೆ ಹಣ ಖರ್ಚು ಮಾಡಲಿದೆ ಎಂದು ತಿಳಿಸಿದರು ಸರ್ವರ್ ಪ್ರಾಬ್ಲಮ್ ಅಂತ ಆಧಾರ್ ಕಾರ್ಡ್ ಎಂದು ಸಿಕ್ಕಾಬಟ್ಟೆ ಕ್ರೌಡ್ ಜನ ಪಾಪ ಹುಡುಗರು ಹಾಸ್ಟ್ಲಿ ಸೇರಿಸೋವಂಥ ಮಕ್ಕಳು ಇರ್ತವೆ ಮತ್ತು ರೇಷನ್ ಕಾರ್ಡ್ ಇದಕ್ಕೆ ಮತ್ತು ಗೃಹ ಸರ್ಕಾರದ ಯೋಜನೆಗಳಿಗೆ ಅಪ್ಡೇಟ್ ಆಗಬೇಕು ಅಂತ ಇದು ಮಾಡ್ತಾರೆ ನೋಡಿ ಸರ್ ಎಲ್ಲ ಕಡೆ ಎಲ್ಲ ಕುತ್ಕೊಂಡಿದ್ದಾರೆ ಹೆಣ್ಮಕ್ಳು ವಯಸ್ಸಾದವರೆಲ್ಲ ಇದೇ ಸರ್ ಎಲ್ಲರಿಗೂ ಗೊತ್ತಿದೆ ಇದು ಈಗ ನಮ್ಮ ಜಿಲ್ಲೆಯಲ್ಲಿ ಸುಮಾರು 70,000 ಜನಕ್ಕೆ ಪಾಸ್ಬುಕ್ಕೇ ಇರಲಿಲ್ಲ ಅಂಥದ್ದು ನಾವು 54,000 ಜನಕ್ಕೆ ಮಾಡಿಕೊಟ್ಟಿದ್ದೀವಿ ಈಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ದುಡ್ಡು ಬರುತ್ತೆ ಸೊ ಆಯ್ದ್ರಲ್ಲಿ ಮನೆ ಯಜಮಾನಿ ಸದಾಗಿರ್ತಾರೆ ಅಥವಾ ಮನೆ ಯಜಮಾನ ತೀರ್ಕೊಂಡಿರ್ತಾನೆ ಅದು ಚೇಂಜ್ ಮಾಡ್ತಿರಲ್ಲ ಸೊ ಈಗ ಎಲ್ಲರೂ ಎಚ್ಚೆತ್ಕೊಂಡು ಆ ಥರದ್ದು ಸುಮಾರು ಒಂದು ಜಿಲ್ಲೆಯಲ್ಲಿ 35,000 ಜನ ಮಾಡ್ತಿದ್ದಾರೆ ಹಾಗಾಗಿ ರಶ್ ಇರುತ್ತೆ ಅದನ್ನು ಏನು ಮಾಡಬೇಕು ಇಮಿಡಿಯೇಟ್ ಆಗಿ ಮಾಡಿಸಿ ಕಳಿಸೋಕ್ಕೆ ಉಪವಿಭಾಗಾಧಿಕಾರಿ ಆದೇಶವೆದರು ತಹಸೀಲ್ದಾರ್ ಅವರು ಆಸಕ್ತಿ ವಹಿಸಿ ಪಿಟಿಸಿಎಲ್ ಪ್ರಕರಣದಲ್ಲಿನ ದಲಿತರ ಜಮೀನುಗಳನ್ನು ಬಿಡಿಸಿಕೊಡುತ್ತಿಲ್ಲ ಎನ್ನುವ ಆರೋಪಗಳಿವೆಯಲ್ಲ ಎಂಬ ಪ್ರಶ್ನೆಗೆ ಅಂತಹ ಜಮೀನುಗಳನ್ನು ಬಿಡಿಸಿಕೊಡುವ ಕೆಲಸ ಮಾಡೋಣ ಎಂದು ಪ್ರತಿಕ್ರಿಯಿಸಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ವಿ ನಾಗಮಣಿ ಇಒ ವಸಂತ ಕುಮಾರ್ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು ಚಂದ್ರಶೇಖರ್ ಅಮುಕ್ ಟಿವಿ ಚಿಕ್ಕನಾಯಕನಹಳ್ಳಿ ಕಳೆದ 1.5-2 ತಿಂಗಳಿಂದ ನಿಖರವಾದ ಬೆಲೆಯನ್ನು ಕಾಯ್ದುಕೊಂಡಿದ್ದ ಟೊಮೆಟೊ ಬೆಲೆ ಇಂದು ದಿಢೀರನೆ ಕುಸಿದಿದ್ದು ಟೊಮೆಟೊ ಬೆಳೆದು ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದ ರೈತರು ಚಿಕ್ಕಬಳ್ಳಾಪುರ ಮಾರುಕಟ್ಟೆಯಲ್ಲಿ ಬೇಸರ ವ್ಯಕ್ತಪಡಿಸಿದ್ದಾರೆ ಕೆಂಪು ಸುಂದರಿ ಕೆಂಪು ಬಂಗಾರ ಹಣ್ಣಿನ ರೂಪದ ಚಿನ್ನ ಎಂದೆಲ್ಲ ಕರೆಸಿಕೊಂಡಿದ್ದ ಟೊಮೆಟೊ ಹಣ್ಣು ಈಗ ಮತ್ತೆ ಯಾರಿಗೂ ಬೇಡದವಳಾಗಿದ್ದಾಳೆ ಎಷ್ಟೋ ವರ್ಷಗಳ ನಂತರ ಟೊಮೆಟೊ ಬೆಳೆದ ರೈತ ಕೈತುಂಬ ಹಣ ನೋಡಿದ್ದ ಮುಖದಲ್ಲಿ ಮಂದಹಾಸ ಬೀರಿತ್ತು ಎಷ್ಟೋ ರೈತರು ಹಳೆ ಸಾಲಗಳನ್ನೆಲ್ಲ ತೀರಿಸಿಕೊಂಡಿದ್ರು ಕಳೆದ 1.5 ತಿಂಗಳಿಂದ ಒಂದೇ ನಿಖರವಾದ ಬೆಲೆಯನ್ನು ಕಾಯ್ದುಕೊಂಡಿದ್ದ ಟೊಮೆಟೊ ಬೆಲೆ ಇಂದು ಏಕ್ದಂ ಕುಸಿದು ಬಿದ್ದಿದೆ ಚಿಕ್ಕಬಳ್ಳಾಪುರ ಎಪಿಎಂಸಿ ಮಾರುಕಟ್ಟೆಗೆ ಬಂದ ಟೊಮೆಟೊ ಬೆಳೆಗಾರರು ಕೇವಲ 450-500 ರೂಗಳಿಗೆ ಒಂದು ಬಾಕ್ಸ್ ಟೊಮೆಟೊ ಮಾರಾಟ ಮಾಡಿದ್ದು ಬೇಸರ ವ್ಯಕ್ತಪಡಿಸಿದ್ದಾರೆ ಟೊಮೆಟೊಗೆ ಬೆಲೆ ಏರಿಕೆಯಾಗಿದ್ದರಿಂದ ಮಾರುಕಟ್ಟೆಯಲ್ಲಿ ಬೆಳಗ್ಗೆ 8 ಗಂಟೆಗೆ ಬಂದ ಎಲ್ಲ ಟೊಮೆಟೊ ಖಾಲಿಯಾಗುತ್ತಿತ್ತು ಈಗ ಮಾಮೂಲಿ ಸ್ಥಿತಿಗೆ ಬಂದು ಮಧ್ಯಾಹ್ನ ಆದರೂ ಸಂಜೆ ಆದರೂ ಕ್ರೇಟ್ಗಳು ಖಾಲಿಯಾಗದ ಪರಿಸ್ಥಿತಿ ಎದುರಾಗಿದೆ ಸುಮಾರು 3 ತಿಂಗಳಿಂದ ಸತತವಾಗಿ ರೈತರಿಗೆ ಒಳ್ಳೆ ಬೆಲೆ ಸಿಕ್ಕಿತ್ತು ಕಾರಣ ಏನು ಅಂತ ಹೇಳಿದ್ರೆ
ಈ ಸಾರಿ ವಿಪರೀತವಾದ ಟೆಂಪರೇಚರ್ ಜಾಸ್ತಿ ಇದ್ದರಿಂದ ಹೊರಗಡೆ ಇಳುವರಿ ಇಲ್ಲ ಪ್ಲಸ್ ನಮ್ಮ ಕಡೆನೂ ಇಳುವರಿ ಇಲ್ಲ 2000 ಬಾಕ್ಸ್ ಬರುವಂಥ ಜಮೀನಲ್ಲಿ ಎಕರೆಗೆ ಸುಮಾರು ಒಂದು 500-600 ಬಾಕ್ಸ್ ಬಂದಿದೆ ಅದರಿಂದ ಯಾವಾಗ ಇಲ್ಲಿ ಕಡಿಮೆ ಆಯಿತೋ ಬೇರೆ ಕಡೆ ಟೊಮ್ಯಾಟೊ ಇಲ್ಲೋ ಟೊಮ್ಯಾಟೊ 2000 ರೂಪಾಯಿ 2500 ರೂಪಾಯಿ ಮಾರ್ತೀವಿ 15 ಕೆ ಜಿ ಬಾಕ್ಸು ಈಗಿನ ದಿನಗಳಲ್ಲಿ ಟೆಂಪ್ರೇಚರ್ ಕಡಿಮೆ ಆಗಿರೋದ್ರಿಂದ ಎಲ್ಲ ಕಡೆ ಆಂಧ್ರದಲ್ಲಿ ತಮಿಳುನಾಡಲ್ಲಿ ಎಲ್ಲ ಅಲ್ಲಲ್ಲಿ ಎಲ್ಲ ಕಡೆ ಲೋಕಲ್ ಸ್ಟಾರ್ಟ್ ಆಗಿರೋದ್ರಿಂದ ಟೊಮ್ಯಾಟೊ ದಿಢೀರ್ನೇ 2000 ರೂಪಾಯಿ ಕುಸಿತ ಆಗಿ 400-450 ರೂಪಾಯಿ 500 ರೂಪಾಯಿ ಟೊಮ್ಯಾಟೊ 15 ಕೆ ಜಿ ಬಾಕ್ಸ್ ಆಗಿದೆ ಇದರಲ್ಲಿ ಮಳೆ ಇದ್ದಿದ್ರೆ ಸ್ವಲ್ಪ ಇನ್ನೂ ಬೆಲೆ ಜಾಸ್ತಿ ಇರೋದು ಮಳೆ ಇಲ್ಲ ಅಲ್ಲಿ ಏನು ಮಳೆ ಏನಿಲ್ಲ ಪಾರ್ಸಲ್ ಹೋಗೋದಕ್ಕೆ ಎಲ್ಲ ಕಡೆ ಟೊಮ್ಯಾಟೊ ಸ್ಟಾರ್ಟ್ ಆಗ್ಬಿಡ್ತು ಆಯಾ ಊರಲ್ಲಿ ಆ ಲೋಕಲ್ ನಾಸಿಕ್ ಸ್ಟಾರ್ಟ್ ಆಯಿತು ಈ ಕಡೆ ಆಂಧ್ರ ಸ್ಟಾರ್ಟ್ ಆಯಿತು ಈ ಕಡೆ ತಮಿಳುನಾಡು ಸ್ಟಾರ್ಟ್ ಆಯಿತು ಅದರಿಂದ ಬೆಲೆ ಟೊಮ್ಯಾಟೊ ಕುಸಿತ ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರ ಹೊರವಲಯದ ನಾಗಾರ್ಜುನ ಕಾಲೇಜಿನಲ್ಲಿಂದು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಮಟ್ಟದ ಉತ್ಕರ್ಷ ಟ್ಯಾಲೆಂಟ್ ಶೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಆಡಿಟೋರಿಯಂನಲ್ಲಿ ನಡೆದ ಉದ್ಘಾಟನೆ ಕಾರ್ಯಕ್ರಮವನ್ನು ಬೆಂಗಳೂರು ಉತ್ತರ ವಿವಿ ವೈಸ್ ಚಾನ್ಸಲರ್ ಡಾಕ್ಟರ್ ನಿರಂಜನ್ ಉದ್ಘಾಟನೆ ಮಾಡಿದರು ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಮಕ್ಕಳಿಗೆ ಪಾಠ ಮಾಡಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿಸೋದರಿಂದ ಅವರಿಗೆ ಪದವಿ ಮಾತ್ರ ಕೊಡಿಸಬಹುದು ಆದರೆ ಅವರಲ್ಲಿ ಅಗಾಧವಾದ ಪ್ರತಿಭೆಯನ್ನು ಹೊರತರಲು ನಾಗಾರ್ಜುನ ಕಾಲೇಜು ಆಯೋಜಿಸಿರುವ ಉತ್ಕರ್ಷದಂತಹ ಟ್ಯಾಲೆಂಟ್ ಶೋಗಳ ಅವಶ್ಯಕತೆ ಇದೆ ಈ ಶೋನಲ್ಲಿ 300ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿರುವುದು ಸಂತಸದ ಸಂಗತಿ ಎಂದರು ಒಂದು ಉತ್ಕೃಷ್ಟ ವೇದಿಕೆ ಮಕ್ಕಳಿಗೆ ಯಾತಕ್ಕಂತಂದರೆ ಪ್ರತಿನಿತ್ಯ ಮಕ್ಕಳು ಕಾಲೇಜ್ಗಳಿಗೆ ಬರ್ತಾರೆ ಪಾಠ ಕೇಳಿಸ್ಕೋತಾರೆ ವಾಪಸ್ ಹೋಗ್ತಾರೆ ಪರೀಕ್ಷೆಗೆ ಸಿದ್ಧ ಆಗ್ತಾರೆ ಬರೆದು ಪದವಿಯನ್ನು ತಗೋತಾರೆ ಇದು ಪದವಿ ತರಗತಿಯ ಅರ್ಧ ಮಾತ್ರ ಯಾತಕ್ಕಂತಂದರೆ ಪರೀಕ್ಷೆಗಾಗಿ ಓದುವಂಥದ್ದು ಪರೀಕ್ಷೆಯಲ್ಲಿ ಅಂಕ ಗಳಿಸ್ಕೊಳ್ಳುವಂಥದ್ದು ಬೇರೆ ಆದರೆ ವಿದ್ಯಾರ್ಥಿಗಳಲ್ಲಿರುವಂಥ ಇತರ ಟ್ಯಾಲೆಂಟ್ ಏನಿರುತ್ತೆ ಅವರ ಸಾಧ್ಯತೆಗಳೇನಿರ್ತವೆ ಅದನ್ನು ನಾವು ಪರೀಕ್ಷೆಯಲ್ಲಿ ಅಳಿಲಿಕ್ಕೆ ಆಗೋದಿಲ್ಲ ಈ ಉತ್ಕರ್ಷದಂಥ ವೇದಿಕೆಗಳಿದ್ದಾಗ ಆ ವಿದ್ಯಾರ್ಥಿಗಳಲ್ಲಿರುವಂಥ ಬೇರೆ ಬೇರೆ ಸಾಧ್ಯತೆಗಳಿಗೂ ಕೂಡ ಇದು ವೇದಿಕೆಯಾಗ್ತದೆ ಅವಕಾಶಗಳನ್ನು ಕಲ್ಪಿಸ್ತದೆ ಮತ್ತು ವಿದ್ಯಾರ್ಥಿಗಳಿಗೂ ಕೂಡ ಒಂದು 20-30 ವರ್ಷ ಆದಮೇಲೆ ತಮ್ಮ ತರಗತಿಯ ಅವಧಿಯಲ್ಲಿ ಏನು ಕಲಿತು ಈಗ ಏನು ನೆನಪಿರ್ತದೆ ಅಂತಂದರೆ ಬರೇ 4 ಗೋಡೆಗಳ ಮಧ್ಯೆ ಕಲ್ತಂಥ ವಿದ್ಯೆ ಅಲ್ಲ ಹೀಗೆ ತರಗತಿಗಳ ಆಚೆ ಬೇರೆ ಬೇರೆ ಕಡೆ ಹೋಗಿ ತಾವು ಪ್ರದರ್ಶಿಸಿದಂಥ ತಮ್ಮ ಪ್ರತಿಭೆ ನೆನಪಿಗೆ ಬರ್ತದೆ ಅದು ಒಂದು ಒಳ್ಳೆಯ ಅವಕಾಶವಾಗಿ ನೆನಪಾಗಿ ವಿದ್ಯಾರ್ಥಿಗಳಿಗೆ ಉಳಿತದೆ ಈ ಕಾರಣದಿಂದ ಹೀಗೆ ಉತ್ಕರ್ಷ ಅನ್ನುವಂಥ ಸ್ಪರ್ಧೆಗಳನ್ನು ಅದು ಸೃಜನಶೀಲ ಸ್ಪರ್ಧೆಗಳನ್ನು ಏರ್ಪಡಿಸಿರೋದಕ್ಕೆ ನಾಗಾರ್ಜುನ ಶಿಕ್ಷಣ ಸಂಸ್ಥೆಯವರಿಗೆ ನಾನು ಕಾರ್ಯಕ್ರಮದಲ್ಲಿ ಸಿನಿಮಾ ನಟ ತನ್ವೀರ್ ಹಾಗೂ ಇತರೆ ನಟರು ಭಾಗವಹಿಸಿ ವಿದ್ಯಾರ್ಥಿಗಳಿಗೆ ಎಂಟರ್ಟೈನ್ ಮಾಡಿದರು ವೇದಿಕೆಯಲ್ಲಿ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಪ್ರಾಂಶುಪಾಲರು ಡಾಕ್ಟರ್ ಆನಂದಮ್ಮ ಹಾಗೂ ಇತರೆ ಪ್ರಾಧ್ಯಾಪಕ ವರ್ಗದವರು ಹಾಜರಿದ್ದರು ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮುಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ